ಗೀತಾ ಅಂತ. ನಾನು ಗಾಂಧಿ ಬಜಾರ್ ಬೀದಿ ಬದಿ ವ್ಯಾಪಾರ ಸಂಘಟನೆಯಿಂದ ಬಂದಿದ್ದೀನಿ. ಇವತ್ತು ಆರ್ ವಿ ದೇರಾಜ್ ಅವರ ಆಫೀಸಿಗೆ ಮೇಡಮ್ನ ಮೀಟ್ ಮಾಡಿ ನಮ್ಮ ಅವ್ರಿಗೆ ಏನು ಬೆಂಬಲ ಇದೆ ಅದನ್ನು ಸೂಚಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನಾವು 100 ಜನ ಇದ್ದೀವಿ ವೆಂಡಿಂಗ್ ಇದರಲ್ಲಿ. ಆರ್ ವಿ ಸರ್ಗೆ ಯಾವತ್ತು ನಾವು ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದೀವಿ. ಇಲ್ಲ, ಹಿಂದಿನ ಸರ್ಕಾರ ನಮ್ಗೆ ಹೇಳಿದ ಭರವಸೆನ ಸ್ವಲ್ಪ ಮಾಡಿಕೊಟ್ಟಿಲ್ಲ. ಈಗ ಒಂದು ಬದಲಾವಣೆ ಬಂದರೆ ಮೇಡಮ್ ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿದೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಸಪೋರ್ಟ್ ಇವಾಗ ಬಂದಿದ್ದೀವಿ. ಗಾಂಧಿ ಬಜಾರ್ ರೋಡ್ ಬಂದು ಡೆಲ್ಟನ ಒಂದು ಸಂಸ್ಥೆ ಜೊತೆ ಸರ್ಕಾರ ಒಳಗುಡಿ ಮಾಡ್ತಾ ಇದೆ. ಅದು 100 ಅಡಿ ರೋಡ್ ಇದ್ದಿಂದ 80 ಅಡಿ ರೋಡ್ನ 20 ಅಡಿ ರೋಡ್ ನಡೆಸಿದ್ದಾರೆ. ನಮ್ಗೆ ಅವ್ರು ತೋರಿಸಿರುವಂಥ ಪ್ರಾಜೆಕ್ಟ್ ಯಾವುದು ನಡೀತಾ ಇಲ್ಲ ಅಲ್ಲಿ. ಈಗ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ನಡೀಬೇಕಾದ್ರೆ ಅಲ್ಲಿ ಸರಿಯಾದ ಎಲ್ಲ ಪಬ್ಲಿಸಿಟಿ ಇರಬೇಕು ಅಥವಾ ಅದಕ್ಕೆ ಬೇಕಾದಂಥ ಫೀಚರ್ಸ್ ಎಲ್ಲ ಇರಬೇಕು. ಇವತ್ತರೆಗೂ ಯಾವುದೂ ಡಿಸ್ಪ್ಲೇ ಮಾಡಿಲ್ಲ. ಬಿ ಬಿ ಎಂ ಪಿ ನಮ್ಗೆ ತೋರಿಸಿರುವಂಥ ಮಾರ್ಕೆಟಿಂಗ್ ವೆಂಡಿಂಗ್ ಝೋನೇ ಬೇರೆ, ಈಗ ಕಟ್ತಾ ಇರೋದೇ ಬೇರೆ. ಎಲ್ಲ ಒನ್ ವೇ ಮಾಡುವಂಥ ಎಲ್ಲ ವಾತಾವರಣನೂ ಅಲ್ಲಿದೆ, ನೀವು ಆಗಲೇ ಬಂದು ನೋಡ್ಬೋದು. ನಮಗೆ ಅವರು ಹೇಳಿದ್ರು ಎರಡು ಕಡೆ ಪಾರ್ಕಿಂಗ್ ಇದೆ, ನಿಮ್ಗೆ ಬೀದಿ ಬದಿಲಿ ವ್ಯಾಪಾರ ಮಾಡೋರಿಗೆ ಯಾರು ತೊಂದರೆ ಕೊಡಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ, ಹಳೆ ವ್ಯಾಪಾರಸ್ಥರು ಮಾತ್ರ ಅಂತೇಳಿ. ಇವತ್ತು ಅಲ್ಲಿ ಬಂದು ನೋಡಿದ್ರೆ ನಮ್ಮ ಹಳೆ ವ್ಯಾಪಾರಸ್ಥರು ಉಳಿತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಎಲ್ಲ 4x6 ಅಥವಾ ಏನೋ ಒಂದು ಬ್ಲಾಕಲ್ಲಿ ಇಷ್ಟಿಷ್ಟು ಜನ ಕೂತ್ಕೋಬೇಕು ಅಂತ ಏನೋ ಬೇರೆ ಚೇಂಜಸ್ ಇದೆ ಅದರೊಳಗಡೆ. ಸರ್ಕಾರ ಮತ್ತು ಡೆಲ್ಟಾನ ಸಂಸ್ಥೆ ಎರಡೂ ಸೇರಿ ಮಾಡ್ತಿದೆ. ಅವ್ರು ಯಾರೂ ನಮ್ಮನ್ನು ಕರೆದು ಚರ್ಚೆ ಮಾಡಿಲ್ಲ. ಇಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಂತ ಒಂದು ಸಮಿತಿ ರಚನೆ ಆಗಿದೆ. ಅದರ ಉದ್ದೇಶವಾಗಿ ತಗೊಂಡು ಈಗಿನ ಸರ್ಕಾರ ಅವರನ್ನು ಮಾತ್ರ ಕನ್ಸಿಡರ್ ಮಾಡಿ ನಮ್ಮನ್ನು ಯಾರನ್ನೂ ಚರ್ಚೆ ಕರೆದೆ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದೆ. ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಅದರ ವಿರುದ್ಧವಾಗಿ. ಪ್ರತಿಯೊಬ್ಬ ಬಡ ಯಾರು ವ್ಯಾಪಾರಸ್ಥರಿದಾರಲ್ಲ ಅವರೆಲ್ಲ ಗಾಂಧಿ ಬಜಾರ್ ಉಳಿಲೇಬೇಕು, ಬದುಕಲೇಬೇಕು. ಹಳೆ ಗಾಂಧಿ ಬಜಾರ್ ಹೆಂಗಿದೆಯೋ ಹಂಗೆ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಉಳಿದಿದ್ದೀವಿ. ಈಗ ನಾವು ಕೊನೆ ತನಕ ನೋಡಿದ್ದೀವಿ, ಈಗ ಕೋರ್ಟು ಎಲ್ಲನೂ ಹೋಗಾಗೋಗಿದೆ. ಕೊನೆ ತನಕ ನೋಡಿದ್ವಿ, ಯಾವ ಬದಲಾವಣೆನೂ ಬಂದಿಲ್ಲ. ಅದಕ್ಕೆ ಈ ಸಲ ಆರ್ ವಿ ಸರ್ ಜೊತೆ ಸಪೋರ್ಟ್ ಮಾಡಿದ್ರೆ ನಮಗೆ ಅವ್ರು ಯಾವತ್ತಿದ್ರು ಬಡವರು ಬಂದು ಅಂತ ಹೇಳಿದ್ದಾರೆ. ಮಾರ್ಕೆಟ್ಗಳಂದ್ರೆ ಆರ್ ವಿ ಅಂತಲೇ ಇದು ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಅವ್ರು ಉಳಿಸ್ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ದಯಮಾಡಿ ನಮಗೆ ಗಾಂಧಿ ಬಜಾರ್ನ ಹಳೆ ಗಾಂಧಿ ಬಜಾರ್ ಆಗಿ ಮಾಡೋಕ್ಕಾಗಲಿ. ಯಾವುದಕ್ಕೆ ಸರ್ಕಾರ ಇದನ್ನು ಪರಿಗಣನೆ ತೊಗೊಂಡು ನಮ್ಗೆ ಸಹಾಯ ಮಾಡಿಕೊಡ್ಬೇಕು. ಪ್ರಾಬ್ಲಮ್ಗೆ ಏನಂದ್ರೆ ತುಂಬ ಕಷ್ಟ ಆಗಿದೆ, ದುಡ್ಕೊಂಡು ತಿನ್ನೋದೇ ತುಂಬ ಕಷ್ಟ ಆಗಿದೆ. ರೋಡೆಲ್ಲ ಹೊಡೆದಾಕ್ಬಿಟ್ಟು ತುಂಬ ಜನಗಳಿಗೆ ಧೂಳು ಮತ್ತು ಅಲ್ಲಿ ಬರೋದಕ್ಕೆ ರೋಡ್ ಬ್ಲ್ಯಾಕ್ ಮಾಡಿರೋದ್ರಿಂದ ಜನಗಳು ಒಳಗಡೆ ಬರ್ತಿಲ್ಲ. ನಮಗೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಮನೆ ಬಾಡಿಗೆ, ಸ್ಕೂಲು, ಲೈಟ್ ಬಿಲ್ಲು, ನೀರು ಬಿಲ್ಲು ಅಂತ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಇದೆ. ಅದು ರೋಡ್ ಕೂಡ ರಿಪೇರಿ ಸರಿಯಾಗಿ ಮಾಡ್ತಿಲ್ಲ. ನಮಗೆ ಅಗಲ ಬೇಕು ರೋಡು, ಪಾರ್ಕಿಂಗ್ ಬೇಕು, ಪ್ರತಿಯೊಂದು ಮಾಡಿಕೊಡ್ತಂತ ಭರವಸೆ ಕೊಟ್ಟವರು ನಮಗೇನು ಬಂದು ನೋಡ್ತಾ ಇಲ್ಲ. ಇವಾಗ ಬಂದಿರೋರು ನಮಗೆ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆರ್ ವಿ ಅಣ್ಣ ಅವ್ರಿಗೆ ನಾವು ಅವ್ರಿಗೆ ಬೆಂಬಲಿಸ್ತಿದ್ವಿ, ಬೆಂಬಲ ಕೊಡ್ತೀವಿ. ನಾವು ಈ ಸತಿ ಅವರಿಂದ ಒಳ್ಳೆಯದಾದರೆ ನಾವು ದೇವ್ರ ಥರ ಇಟ್ಟು ಪೂಜೆ ಮಾಡ್ತೀವಿ. ಅವರಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಅದಕ್ಕೋಸ್ಕರ ನಾವು ಗೆಲ್ಲಿಸ್ಬೇಕು ಅಂತಿದ್ದೀವಿ. ಹಿಂದೆ ಮಾಡಿದವರೆಲ್ಲ ನಮಗೇನೋ ಅಂಥದ್ದು ಒಳ್ಳೇದೇನು ಮಾಡಿಲ್ಲ, ಇವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆಗೆ ನಾವು ಬಂದಿದ್ದೀವಿ.